ತತ್ವಜ್ಞಾನಿ ಶ್ರೇಷ್ಠರು ಆ ಜಗನ್ಮಾತೆಯನ್ನು ಬಾಯಿ ತುಂಬ ಹೊಗಳಿದ್ದಾರೆ. ಪರಿಪೂರ್ಣವಾದ ಭಕ್ತಿಯಿಂದ ಆರಾಧಿಸಿದ್ದಾರೆ. ಆ ತಾಯಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಭಗವತ್ಪಾದರು ಆ ತಾಯಿಯನ್ನು ಶಾರದೆಯ ರೂಪದಲ್ಲಿ ಶೃಂಗೇರಿಯಲ್ಲಿ ಸ್ಥಾಪನೆ ಮಾಡಿ, ಇಲ್ಲಿ ನೀನು ಸದಾ ಕಾಲದಲ್ಲಿ ಸಾನ್ನಿಧ್ಯವನ್ನು ದಯಪಾಲಿಸಬೇಕು, ಆಕಲ್ಪಾಂತವಾಗಿ ಇಲ್ಲಿ ನಿನ್ನ ಸಾನ್ನಿಧ್ಯ ಇದ್ದು ನಿನ್ನನ್ನು ಸೇವಿಸತಕ್ಕಂತಹ ಭಕ್ತರಿಗೆ ಸಕಲ ವಿಧವಾದಂತಹ ಅನುಗ್ರಹವನ್ನು ಮಾಡಬೇಕೆಂಬುದಾಗಿ ಕೇಳಿಕೊಂಡಿದ್ದಾರೆ. ತಾಯಿ ಶಂಕರರಿಗೆ ತಥಾಸ್ತು ಅಂತ ಮಾತು ಕೊಟ್ಟಿದ್ದಾಳೆ. ಇದನ್ನು ವಿದ್ಯಾರಣ್ಯರು ಶಂಕರ ವಿಜಯದಲ್ಲಿ ಹೇಳ್ತಾರೆ. ಯಾ ಶಾರದಾಂಬೇತ್ಯಭಿಧಾಂ ವಹಂತಿ ಕೃತಾಂ ಪ್ರತಿಜ್ಞಾಂ ಪರಿಪಾಲಯಂತಿ ಅದ್ಯಾಪಿ ಶೃಂಗೇರಿ ಪುರೇ ವಸಂತಿ ವಿದ್ಯೋತತೆ ಅಭೀಷ್ಟವರಾನ್ ದಿಶಂತಿ ಎಂಬುದಾಗಿ. ಯಾವ ತಾಯಿ ಶಾರದೆ ಎಂಬ ಮಾತಿನಿಂದ ಹೆಸರಿನಿಂದ ಶೃಂಗೇರಿಯಲ್ಲಿ ವಿರಾಜಮಾನಳಾಗಿದ್ದಾಳೋ, ಯಾವ ಶಾರದೆ ಶಂಕರರಿಗೆ ಕೊಟ್ಟ ಮಾತನ್ನು ಪಾಲಿಸಲು ಭಕ್ತಜನರಿಗೆ ಅನುಗ್ರಹವನ್ನು ಇಂದಿಗೂ ಮಾಡುತ್ತಾ ಇದ್ದಾಳೋ, ಇಂದಿಗೂ ಅದ್ಯಾಪಿ ಅಂತ ಹೇಳಿದ್ದಾರೆ ವಿದ್ಯಾರಣ್ಯ. ಶಂಕರರಿಗೆ ಕೊಟ್ಟ ಮಾತನ್ನು ಪಾಲಿಸುವುದು, ಏನು ಕೊಟ್ಟ ಮಾತು? ನಾನು ನಿನ್ನ ಮಾತಿನಂತೆ ಆಕಲ್ಪ ಅಂತ ಇಲ್ಲಿ ಸಾನ್ನಿಧ್ಯವನ್ನು ಕೊಡ್ತೇನೆ. ಅದು ತಾಯಿ ಶಾರದೆ ಶಂಕರರಿಗೆ ಕೊಟ್ಟ ಮಾತು. ಕೃತಾಂ ಪ್ರತಿಜ್ಞಾಂ ಪರಿಪಾಲಯಂತಿ, ಶಂಕರರಿಗೆ ಕೊಟ್ಟ ಮಾತನ್ನು ಪರಿಪಾಲಿಸುತ್ತಾ ಇಂದಿಗೂ ಶೃಂಗೇರಿಯಲ್ಲಿ ವಿರಾಜಮಾನಳಾಗಿದ್ದಾಳೆ ಅಂತ 600 ವರ್ಷಗಳ ಹಿಂದೆ ವಿದ್ಯಾರಣ್ಯರು ಶಂಕರ ವಿಜಯದಲ್ಲಿ ಹೇಳಿದ ಮಾತು. ಯಾತಕ್ಕೆ ಹೇಳಿದೆ ಅಂತಂದರೆ, ಶಂಕರರಂತಹ ತತ್ವಜ್ಞಾನಿ ಶ್ರೇಷ್ಠರೂ ಕೂಡ ಆ ತಾಯಿಯನ್ನು ಅಂತಹ ಒಂದು ಭಕ್ತಿಯಿಂದ ಸ್ತುತಿಸಿದ್ದಾರೆ. ಅಂದರೆ ಆ ತಾಯಿಯ ಮಹಿಮೆ ಅಂತಹದ್ದು. ಅದಕ್ಕೆ ಅವರು ಶಾರದೆಯನ್ನು ಸ್ತುತಿಸುವಾಗ, ಭಜೇ ಶಾರದಾಂಬಾಂ ಅಜಸ್ರಂ ಮದಂಬಾಂ ಅಂತಂದು, ನನ್ನ ತಾಯಿಯಾದ ಆ ಶಾರದಾಂಬೆಯನ್ನು ಸದಾ ಸ್ತುತಿಸುತ್ತೇನೆ. ಮದಂಬಾಂ ನನ್ನ ತಾಯಿಯಾದ, ಅದಕ್ಕೆ ಒಂದು ಕಡೆಯಲ್ಲಿ ಒಂದು ಪ್ರಶ್ನೆ ಮಾಡಿದರು. ಕಷ್ಟ ಬಂದಾಗ ಏನು ಮಾಡಬೇಕು, ಕಷ್ಟ ಬಂದಾಗ ಏನು ಮಾಡಬೇಕು ಅಂತಂದರೆ, ಅದಕ್ಕೆ ಉತ್ತರ ಹೇಳಿದರು, ಜಗದಂಬೆಯನ್ನು ನೆನೆಸಿಕೊಳ್ಳಬೇಕು. ಆಪದಿ ಕಿಂ ಕರಣೀಯಂ ಸ್ಮರಣೀಯಂ ಚರಣಯುಗಳ ಮಂಬಾಯಾಹ. ಕಷ್ಟ ಬಂದಾಗ ನಮಗೆ ಬೇರೆ ಯಾರೂ ನೆನಪಿಗೆ ಬರುವುದಿಲ್ಲ. ಎಷ್ಟೇ ಕಷ್ಟ ಬಂದಕೂಡಲೆ ಅಮ್ಮ ಅಂತೇವೆ, ಅಮ್ಮನ ನೆನಪು ಬರುತ್ತೆ ಹೊರತು ಬೇರೆ ಯಾವ ನೆನಪು ಬರುವುದಿಲ್ಲ. ಅದೇ ಜಗದಂಬೆಯನ್ನು ನೆನೆಸಿಕೊಂಡರೆ ನಮ್ಮ ಸಕಲ ಕಷ್ಟಗಳೂ ಪರಿಹಾರವಾಗುತ್ತೆ. ಶಾರದೆ ಪಾಹಿಮಾ. ಸಾಮಾನ್ಯವಾಗಿ ಸಪ್ತಮಿಯ ದಿವಸ ಮೂಲ ನಕ್ಷತ್ರ ಬರುತ್ತದೆ. ಮೂಲ ನಕ್ಷತ್ರದ ದಿವಸ ಸರಸ್ವತಿಯ ಆವಾಹನೆಯನ್ನು ಮಾಡಿ ಪೂಜನೆಯನ್ನು ಮಾಡಬೇಕು. ಶ್ರವಣ ನಕ್ಷತ್ರದ ದಿವಸ ಪ್ರಾಯಶಃ ದಶಮಿಯ ದಿವಸ ಬರುತ್ತದೆ. ಅವತ್ತಿನ ದಿವಸ ಆ ಸರಸ್ವತಿಯ ವಿಸರ್ಜನೆಯನ್ನು ಮಾಡಬೇಕು ಎಂಬುದಾಗಿ ನಮಗೆ ಗೊತ್ತಾಗುತ್ತದೆ. ಆಶ್ವಿನಸ್ಯ ಶಿತೇ ಪಕ್ಷೇ ಮೇಧಾಕಾಮ ಸರಸ್ವತೀಂ ಮೂಲೇನಾವಾಹಯೇತ್ ದೇವೀಂ ಶ್ರವಣೇನ ವಿಸರ್ಜಯೇತ್ ಎಂಬುದು ಶಾಸ್ತ್ರಕಾರರ ವಚನ. ಅಂತಂದರೆ ಆಶ್ವಯುಜ ಮಾಸದ ಶುಕ್ಲಪಕ್ಷದ ಮೂಲ ನಕ್ಷತ್ರದ ದಿವಸ
ಸರಸ್ವತಿಯ ಆವಾಹನೆಯನ್ನು ಮಾಡಿ ಶ್ರವಣ ನಕ್ಷತ್ರದ ದಿವಸ ದೇವಿಯ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ವಿಸರ್ಜನೆಯನ್ನು ಮಾಡಬೇಕು. ಯಾರು ಮೇಧಾಕಾಮರಾಗಿದ್ದಾರೋ, ಅಂತಂದರೆ ನನಗೆ ಮೇಧಾಶಕ್ತಿ ಬೇಕು ಅನ್ನುವಂತಹ ಅಪೇಕ್ಷೆ ಉಳ್ಳವರಾಗಿದ್ದಾರೋ, ಅವರೆಲ್ಲರೂ ಈ ಸರಸ್ವತಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಬೇಕು. ಶೃಂಗೇರಿ ಕ್ಷೇತ್ರದಲ್ಲಿ ನಡೆಯುವ ಉತ್ಸವಗಳಲ್ಲಿ ಶರನ್ನವರಾತ್ರೋತ್ಸವವು ಬಹಳ ವಿಶೇಷವಾದದ್ದು. ಶ್ರೀ ಶಾರದಾ ಪರಮೇಶ್ವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಪೂಜೆಗಳು, ಅನೇಕ ಅಲಂಕಾರಗಳೊಂದಿಗೆ ಈ ಶರನ್ನವರಾತ್ರೋತ್ಸವವು ಬಹಳ ವೈಭವವಾಗಿ ನೆರವೇರುತ್ತೆ. ದೇಶದಾದ್ಯಂತ ಈ ಉತ್ಸವವು ನೆರವೇರಿದರೂ ಸಹ ಶೃಂಗೇರಿಯಲ್ಲಿ ನಡೆಯುವ ಈ ಶರನ್ನವರಾತ್ರೋತ್ಸವವು ತನ್ನದೇ ಆದ ಒಂದು ವೈಶಿಷ್ಟ್ಯವನ್ನು ಪಡೆದಿದೆ. ಮಯೂರ ಕುಕ್ಕುಟವೃತೆ ಮಹಾಶಕ್ತಿಧರೇ ನಘೆ ಕೌಮಾರಿ ರೂಪ ಸಂಸ್ಥಾನೆ ನಾರಾಯಣಿ ನಮೋಸ್ತುತೆ. ನವರಾತ್ರಿಯಲ್ಲಿ ಶಾರದಾಮನವರಿಗೆ ಮಾಡುವಂತಹ ಕೌಮಾರಿ ಅಲಂಕಾರದ ವೈಶಿಷ್ಟ್ಯತೆಯ ಬಗ್ಗೆ ತಿಳಿಸಿಕೊಡಬೇಕು. ಎಲ್ಲ ದೇವತೆಗಳಲ್ಲೂ ಸುಬ್ರಹ್ಮಣ್ಯನು ತುಂಬ ಸುಂದರನಾಗಿ ಬಾಲ ರೂಪದಲ್ಲಿರುತ್ತಾನೆ ಎಂಬುದಾಗಿ ಪುರಾಣಗಳಲ್ಲಿ ವರ್ಣಿತವಾಗಿದೆ. ಈ ವಿಷಯವನ್ನು ಇಟ್ಟುಕೊಂಡು ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳವರು ಶಾರದಾಂಬೆಯ ಕೌಮಾರಿ ಅಲಂಕಾರದ ವಿಷಯದಲ್ಲಿ ಚಮತ್ಕಾರ ರೂಪದಲ್ಲಿ ಸ್ತುತಿಸಿದ್ದಾರೆ. ಕಿಂ ವರ್ಣಯಾಮಿ ತವ ಸುಂದರತಾಂ ಮನುಷ್ಯೋ ಯತ್ ಸುಂದರತ್ವಮಭಿವೀಕ್ಷ್ಯ ಮಯೂರ ಪಕ್ಷಿ ಹಿತ್ವಾ ವಿರೂಪ ಇತಿ ಷಣ್ಮುಖಮಾಶು ಮಾತರ್ವಾಸಂಕರೋತಿ ತವ ಪಾದ ಸರೋಜ ಮೂಲೆ. ಜಗನ್ಮಾತೆಯೇ, ಒಬ್ಬ ಸಾಮಾನ್ಯನಾದ ಮನುಷ್ಯನಾದ ನಾನು ನಿನ್ನನ್ನು, ನಿನ್ನ ಒಂದು ಸೌಂದರ್ಯವನ್ನು ಹೇಗೆ ಸ್ತುತಿಸಲಿ, ಹೇಗೆ ವರ್ಣಿಸಲಿ ನಾನು? ಏಕೆಂದರೆ ಜಗತ್ತಿನಲ್ಲಿ ದೇವತೆಗಳಲ್ಲಿ ಅತಿ ಸುಂದರವಾಗಿರುವಂಥವನು ಪಾರ್ವತಿ ಪರಮೇಶ್ವರರ ಕುಮಾರನಾದಂತಹ ಸುಬ್ರಹ್ಮಣ್ಯ. ಅಂತಹ ಸುಬ್ರಹ್ಮಣ್ಯನ ವಾಹನ ಯಾವುದು ಎಂದರೆ ಪಕ್ಷಿಗಳಲ್ಲಿ ಅತಿ ಸುಂದರವಾಗಿರುವಂತಹ ನವಿಲು. ಆ ನವಿಲಾದರೂ ಸುಬ್ರಹ್ಮಣ್ಯನ ರೂಪವನ್ನು ಮತ್ತು ಶಾರದಾಂಬೆಯಾದ ನಿನ್ನ ರೂಪವನ್ನು ನೋಡಿ ಆ ಸುಬ್ರಹ್ಮಣ್ಯನಿಗಿಂತ ನಿನ್ನ ಸ್ವರೂಪವೇ ತುಂಬ ಸೌಂದರ್ಯ ಭರಿತವಾಗಿದೆ ಎಂಬುದಾಗಿ ಚಿಂತಿಸಿ ನಿನ್ನ ಪಾದ ಕಮಲಗಳ ಹತ್ತಿರ ಬಂದಿದೆ. ಆದ್ದರಿಂದ ನೀನು ಅತ್ಯಂತ ಸೌಂದರ್ಯವತಿಯಾಗಿರುತ್ತೀಯ, ಅಂತಹ ನಿನ್ನ ಸೌಂದರ್ಯವನ್ನು ನಾನು ಹೇಗೆ ಸ್ತುತಿಸಲಿ ಎಂದು ಚಮತ್ಕಾರ ರೂಪದಲ್ಲಿ ಆ ಕೌಮಾರಿ ಅಲಂಕಾರದಲ್ಲಿ ವಿರಾಜಿಸುತ್ತಿರುವಂತಹ ಶ್ರೀ ಶಾರದೆಯನ್ನು ಸ್ತುತಿಸಿದ್ದಾರೆ. ಆಗ ಆ ಮಹಾವಿಷ್ಣು ಧರಿಸಿರುವಂತಹ ಯಾವ ಮೋಹಿನಿ ರೂಪ ಉಂಟೋ ಆ ಮೋಹಿನಿ ರೂಪ ಆ ಜಗನ್ಮಾತೆಯ ಅನುಗ್ರಹದಿಂದಲೇ ಮಹಾವಿಷ್ಣುವಿಗೆ ಲಭಿಸಿದೆ. ಈ ಒಂದು ವಿಷಯವನ್ನು ತೋರಿಸಿಕೊಡಲು ಶ್ರೀ ಶಾರದಾಂಬೆಗೆ ಮೋಹಿನಿ ಅಲಂಕಾರವನ್ನು ಮಾಡಲಾಗುತ್ತದೆ. ಮೋಹಿನಿ ಅಲಂಕಾರದಲ್ಲಿ ಶಾರದಾಂಬೆಯು ತನ್ನ ಬಲಗೈಯನ್ನು ಹೀಗೆ ಮೇಲೆ ಇಟ್ಟುಕೊಂಡು ಆ ಕೈಯಲ್ಲಿ ಒಂದು ಸೌಟನ್ನು ಧರಿಸಿರುತ್ತಾಳೆ. ಹಾಗೆ ಎಡಗೈಯಲ್ಲಿ ಅಮೃತ ಕಲಶವನ್ನು ಧರಿಸಿರುತ್ತಾಳೆ. ಅಮೃತ ಕಲಶದಿಂದ ಅಮೃತವನ್ನು ತೆಗೆದು ಸೌಟಿನಿಂದ ಹೇಗೆ ದೇವತೆಗಳಿಗೆ ನೀಡಿದಳೋ ಆ ಒಂದು ವಿಷಯವನ್ನು ತಿಳಿಸುವಂತಹ ರೂಪವಿದಾಗಿದೆ. ಅಮ್ಮನವರು ನೃತ್ಯ ಮಾಡುವಂತಹ ಭಂಗಿಯಲ್ಲಿ ನಿಂತುಕೊಂಡಂತೆ ಈ ಅಲಂಕಾರದಲ್ಲಿ ನಮ್ಮನ್ನು ಅನುಗ್ರಹಿಸುತ್ತಿರುತ್ತಾಳೆ. ಆದಿಶಂಕರರು ಸಹ ತಾವು ಬರೆದಂತಹ ಸೌಂದರ್ಯಲಹರಿ ಎಂಬುವಂತಹ ಸ್ತೋತ್ರದಲ್ಲಿ ಆ ಜಗನ್ಮಾತೆಯನ್ನು ಮೋಹಿನಿ ಅಲಂಕಾರಕ್ಕೆ ನೀನೇ ಕಾರಣಳು ಎಂಬುದಾಗಿ ಸ್ತುತಿಸಿದ್ದಾರೆ. ಹರಿಸ್ತ್ವಾಂ ಆರಾಧ್ಯ ಪ್ರಣತಜನ ಸೌಭಾಗ್ಯ ಜನನೀಂ ಪುರಾ ನಾರೀಭೂತ್ವ ಪುರರಿಪುಮಪಿ ಕ್ಷೋಭಮನಯತ್.
ಸ್ಮರೋಪಿ ತ್ವಾನ್ ನತ್ವಾ ರತಿನಯನ ಲೇಹ್ಯೇನ ವಪುಷಾ ಮುನೀನಾಂ ಅಪ್ಯಂತಃ ಪ್ರಭವತಿ ಹಿ ಮೋಹಾಯ ಮಹತಾಂ ಎಂಬುದಾಗಿ. ಆ ಮಹಾವಿಷ್ಣು, ನಿನ್ನನ್ನು ಆರಾಧಿಸಿ ನಿನ್ನ ಅನುಗ್ರಹದಿಂದ ಮೋಹಿನಿ ರೂಪವನ್ನು ಪಡೆದು ದೇವತೆಗಳಿಗೆ ಒಳ್ಳೆಯದನ್ನು ಮಾಡಿ ಮುಂದೆ ಪುರರಿಪು ತ್ರಿಪುರಾಸುರರ ಶತ್ರುವಾದಂತಹ ಆ ಪರಮೇಶ್ವರನನ್ನು ಸಹ ಮೋಹಗೊಳಿಸಿದನು ಎಂಬುದಾಗಿ ಈ ಮೋಹಿನಿ ಅಲಂಕಾರದ ವೈಶಿಷ್ಟ್ಯವನ್ನು ಆದಿಶಂಕರರು ಸೌಂದರ್ಯಲಹರಿ ಸ್ತೋತ್ರದಲ್ಲಿಯೂ ಸಹ ತಿಳಿಸಿದ್ದಾರೆ. ಶಾರದೆ ಪಾಹಿಮಾ. ಅಲ್ಲ ಸ್ವಾಮಿ, ಕೃಷ್ಣಾಷ್ಟಮಿ ದಿವಸ ನೀವು ಕೃಷ್ಣನೇ ಪರಮಾತ್ಮ ಅಂತ ಹೇಳಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರಿ. ಅದರ ನಂತರದಲ್ಲಿ ಗಣಪತಿ ವ್ರತ ಬಂತು, ಗಣಪತಿಯೇ ಪರಮಾತ್ಮ ಎಂಬುದಾಗಿ ಭಾವಿಸಿಕೊಂಡು ಗಣಪತಿ ಆರಾಧನೆಯನ್ನು ಮಾಡಿ ಅಂತ ಹೇಳಿದರೆ, ಆಮೇಲೆ ಅನಂತ ಪದ್ಮನಾಭ ವ್ರತ ಬಂತು, ಅನಂತ ಪದ್ಮನಾಭ ಸ್ವಾಮಿಯೇ ದೊಡ್ಡ ದೇವರು ಪರಮಾತ್ಮ, ಅವನನ್ನು ಹೀಗೆ ಆರಾಧನೆ ಮಾಡಿ ಅಂತ ನಮಗೆ ಬೋಧಿಸಿದರೆ, ಹಾಗೆ ಕೆಲವು ಕಾಲದಲ್ಲಿ ನವರಾತ್ರಿ ಬಂತು, ನವರಾತ್ರಿ ಬರ್ತಾ ಇದೆ, ಈಗ ಅಮ್ಮನವರೇ ಪರಮಾತ್ಮ, ಪರಮಾತ್ಮ ಸ್ವರೂಪಿಣಿಯಾದಂತಹ ಆ ಜಗನ್ಮಾತೆಯನ್ನು ಆರಾಧಿಸಿ ಅಂತ ಹೇಳ್ತಾ ಇದ್ದೀರಿ. ಇನ್ನೊಂದು ಸ್ವಲ್ಪ ದಿವಸ ಹೋದ ನಂತರದಲ್ಲಿ ಶಿವರಾತ್ರಿ ದಿವಸ ಮಹಾದೇವನೇ ದೊಡ್ಡ ದೇವರು, ಅವನಿಗಿಂತ ಬಿಗಿಲಾದಂತಹ ದೇವರಿಲ್ಲ, ಅವನನ್ನು ನೀವು ಆರಾಧನೆ ಮಾಡಿ ಅಂತ ನಮಗೆ ಉಪದೇಶ ಮಾಡ್ತಾ ಇದ್ದೀರಿ. ಇಲ್ಲಿ ನಮಗೆ ಒಂದು ಗೊಂದಲ ಉಂಟಾಗ್ತಾ ಇದೆ. ಯಾರು ಹಾಗಾದರೆ ಪರಮಾತ್ಮ, ನಿಜವಾದ ಪರಮಾತ್ಮ ಯಾರು? ಅದೇ ರೀತಿಯಾಗಿ ಸ್ತೋತ್ರಗಳಲ್ಲಿ ಈ ದುರ್ಗಾ ಸಪ್ತಸತಿ ಸ್ತೋತ್ರವು ಬಹಳ ವಿಶೇಷವಾದದ್ದು. ಮಾರ್ಕಂಡೇಯ ಪುರಾಣೋಕ್ತಂ ಸ್ತವಂ ಸಪ್ತಶತಾಭಿಧಂ ಸ್ತವಸ್ಯ ತಸ್ಯ ಪಠನಾತ್ ಸರ್ವಸೌಖ್ಯಂ ಲಭೇಧ್ರುವಂ. ಮಾರ್ಕಂಡೇಯ ಪುರಾಣದಲ್ಲಿ ಹೇಳಿರುವಂತಹ ಈ ಸಪ್ತಶತಿ ಸ್ತೋತ್ರ, ಈ ಸ್ತೋತ್ರದ ಪಠನದಿಂದ ಸಕಲ ಶ್ರೇಯಸ್ಸುಗಳು ಲಭಿಸುತ್ತವೆ ಎಂಬುದಾಗಿ ನಮಗೆ ಪುರಾಣಗಳು ತಿಳಿಸ್ತಾ ಇದ್ದಾವೆ. ಶಾರದೆ ಪಾಹಿಮಾ. ಆಚಾರ್ಯ ದದಾತಿ, ಗುರುವಾದವನು ಕೊಡ್ತಾನೆ, ಶಿಷ್ಯ ಪ್ರತಿಗೃಹಾತಿ, ಶಿಷ್ಯನಾದವನು ಪಡ್ಕೊಳ್ತಾನೆ. ಈ ನಾಣ್ಯತೈಷಾ ಪ್ರಸೀದತಿ ಹಾಗಿಲ್ಲ ಅಂತಾದರೆ, ಗುರು ಶಿಷ್ಯ ಪರಂಪರೆಯಿಂದ ಇದನ್ನು ತಿಳ್ಕೊಳ್ಳದೇ ಇದ್ದರೆ ಈ ವಿದ್ಯೆ ಪ್ರಸನ್ನ ಆಗೋದಿಲ್ಲ. ಆದ್ದರಿಂದ ಸಪ್ತಶತಿ ಚಂಡೀಪಾಠ ಗುರುಮುಖವಾಗಿ ಉಪದೇಶ ಪರಂಪರೆಯಿಂದ ಪಡ್ಕೊಳ್ಬೇಕು. ಶಾರದೆ ಪಾಹಿಮಾ. ಋಷಿ ಹೃದಯ ನೋಡಿ, ಆ ಸತ್ಯವನ್ನು ಹೇಗೆ ಅನ್ವೇಷಣೆ ಮಾಡಿ ಹೇಳಿದೆ. ಅಪರಾಧ ಶತಂಕೃತ್ವ, ನೂರಾರು ಅಪರಾಧಗಳನ್ನು ಮಾಡಿದವನಾಗಿರಬಹುದು, ಆದರೆ ಅದರಿಂದ ಪಾರಾಗುವುದಕ್ಕೆ ಒಂದು ಉಪಾಯ ಇದೆ. ಜಗದಂಬೇತಿ ಚೋಚ್ಚರೇತ್, ಅಪರಾಧ ಮಾಡಿದ್ದನ್ನು ಅರ್ಥ ಮಾಡಿಕೊಂಡು ಜಗದಂಬಾ ಅಂತ ಕೈಯನ್ನು ಮೇಲೆ ಎತ್ತಿದ್ರೆ ಸಾಕು. ವ್ಯಾಂಗತಿಂ ಸಮಾಪ್ನೋತಿ, ಯಾವ ಗತಿಯನ್ನು ಅವನು ಪಡ್ಕೊಳ್ತಾನೋ. ನತಾಂ ಬ್ರಹ್ಮಾದಯ ಸುರಾ, ಬ್ರಹ್ಮ ವಿಷ್ಣು ಮಹೇಶ್ವರ ಮೊದಲಾದ ದೇವತೆಗಳಿಗೂ ಆ ಗತಿ ಸಿಗೋದಿಲ್ಲ. ಯಾಕೆಂದರೆ ತಾಯಿಯವಳು ಮಗ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪಪಟ್ಟು ತಾನು ಒಳ್ಳೆಯದನ್ನು ಕಲಿತುಕೊಳ್ತೇನೆ ಅಂತ ಹೇಳಿದರೆ ಎಲ್ಲ ಸದ್ಗತಿಯನ್ನು ಕರುಣಿಸಿಬಿಡ್ತಾಳೆ ಅವಳು. ಇದು ಋಷಿ ಹೃದಯ. ಈ ಋಷಿ ಹೃದಯವನ್ನು ಶಂಕರ ಭಗವತ್ಪಾದರು, ಭಾಷ್ಯಕಾರರು ಕವಿ ಹೃದಯದಿಂದ ರಸಪಾಕ ಮಾಡಿ ತಮ್ಮ ಸೌಂದರ್ಯ ಲಹರಿಯಲ್ಲಿ ಮನೋಹರವಾಗಿ ವರ್ಣಿಸಿದ್ದಾರೆ. ಭವಾನಿ ತ್ವಂದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾಂ ಇತಿ ಸ್ತೋತುಂ ವಾಂಛನ್ ಕಥಯತಿ ಭವಾನಿ ತ್ವಮಿತಿ ಯಃ ತದೈವ ತ್ವಂ ತಸ್ಮೈ ದಿಶಸಿ ಸಾಯುಜ್ಯ ಪದವೀಂ ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನೀರಾಜಿತ ಪದಾಂ. ಶಂಕರ ಭಗವತ್ಪಾದರ ಹೃದಯ ಕವಿ ಹೃದಯ, ಅದು ಮಾತೃ ಹೃದಯ. ಅಲ್ಲಿಂದ ಬಂದ ಮಾತು ಅದು ರಸಮಯವಾದ ಮಾತು. ಒಬ್ಬ ಸಾಧಕ ಆಡುವ ಮಾತು, ಭವಾನಿ ತ್ವಂದಾಸೇ ಮಯಿ ವಿತರ ದೃಷ್ಟಿಂ ಸಕರುಣಾಂ. ಭವಾನಿ, ಈ ಭವವನ್ನು ಸೃಷ್ಟಿ ಮಾಡಿ ಭವದಲ್ಲಿ ಅನುಭವ ಪಡ್ತಾ ಇರುವ ಮಕ್ಕಳ ಬಗ್ಗೆ ಅಪಾರವಾದ ಕರುಣೆಯುಳ್ಳ ಓ ಭವಾನಿ, ಮಯಿ ದಾಸೇ ಸಕರುಣಾಂ ದೃಷ್ಟಿಂ ವಿತರ,
ದಾಸನಾದ ನಿನ್ನ ಚರಣ ಸೇವಕನಾದ ನನ್ನಲ್ಲಿ ಕರುಣಾಮಯವಾದ ದೃಷ್ಟಿಯನ್ನು ನಿನ್ನ ಚೆಲ್ಲು. ಇತಿ ಸ್ತೋತುಂ, ಹೀಗೆ ಸ್ತೋತ್ರ ಮಾಡುವ ಬಯಕೆ ಉಂಟಾಗಿದೆ ಆರಾಧಕನಿಗೆ. ಇತಿ ಸ್ತೋತುಂ ವಾಂಚನ್ನೆ ಕಥಯತಿ, ಆರಾಧಕ ಹೇಳ್ತಾ ಇದ್ದಾನೆ, ವಾಕ್ಯರಚನೆ ಪೂರ್ಣ ಮಾಡಲಿಲ್ಲ. ಭವಾನಿ ತ್ವಂ ಅಂತ ಅವನು ಹೇಳೋದಕ್ಕೆ ಪ್ರಾರಂಭ ಮಾಡಿದ. ಭವಾನಿ ಈ ಪದದಲ್ಲಿ ಒಂದು ಸ್ವಾರಸ್ಯ ಇದೆ. ಭವಾನಿ ಎಂಬುದು ಭವಾನೀ ಶಬ್ದದ ಸಂಬೋಧನ ವಿಭಕ್ತಿ, ಪ್ರಥಮ ವಿಭಕ್ತಿಯ ಏಕವಚನ ಅಂತ ಗ್ರಹಿಸಿದರೆ ಭವಾನಿ ಅಂತ ಅವಳನ್ನು ಕರೆಯೋದು. ಅದೇ ಕ್ರಿಯಾಪದವಾದರೆ ಭೂಧಾತುವಿನ ಲೋಟ್ಲಕಾರದ ಉತ್ತಮ ಪುರುಷ ಏಕವಚನ ಆದರೆ ಭವಾನೀ ಆಗೋಣ, ಆಗಲಿದ್ದೇನೆ ಎನ್ನುವ ಒಂದು ಅರ್ಥ ಇಟ್ಟುಕೊಂಡ್ರೆ ಭವಾನಿ ತ್ವಂ, ನಾನು ನೀನೇ ಆಗಲಿದ್ದೇನೆ. ವಕ್ತೃವಿನ ಅಭಿಪ್ರಾಯ ಬೇರೆ, ಭವಾನಿ ಅಂತ ಸಂಬೋಧನ ಅದು. ಹೇ ತಾಯೇ ಅಂತ ತಾಯಿಯನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ ಸಾಧಕ. ಆದರೆ ಸಿದ್ಧಿ ಕೊಡುವ ತಾಯಿಯ ಕರುಣೆ ಎಷ್ಟು ಅಪಾರವಾಗಿದೆ ನೋಡಿ. ಅವಳು ಅದನ್ನು ಕ್ರಿಯಾಪದ ಅಂತ ಗ್ರಹಿಸ್ತಾ ಇದ್ದಾಳೆ. ಅಹಂ ತ್ವಂ ಭವಾನಿ, ನಾನು ನೀನೇ ಆಗೋಣ, ಆಗಲಿದ್ದೇನೆ ಎಂಬ ಅರ್ಥವನ್ನು ಗ್ರಹಿಸಿ ಅವಳು ಭವಾನಿ ತ್ವಮಿತಿ ಯಹ ತದೈವ ತ್ವಂ ತಸ್ಮೈ ದಿಶಸಿ ಸಾಯುಜ್ಯ ಪದವೀಂ ತದಾನೀಂ. ಆ ಕ್ಷಣದಲ್ಲಿಯೇ ಅಂತಹ ಸಾಧಕನಿಗೆ ಸಾಯುಜ್ಯ ಪದವೀಂ ದಿಶಸಿ, ಸಾಯುಜ್ಯ ಪದವಿಯನ್ನೇ ಕೊಟ್ಟುಬಿಟ್ಟೆ. ಕೇವಲ ಕರುಣಾಮಯವಾದ ದೃಷ್ಟಿಯನ್ನು ಪ್ರಸಾರ ಮಾಡಿದ್ದಲ್ಲ, ಸಾಯುಜ್ಯವೆಂಬ ಪರಮೋನ್ನತ ಪದವಿಯನ್ನು ನೀನು ಕೊಟ್ಟುಬಿಟ್ಟೆ. ಆ ಪದವಿ ಹೇಗಿದೆ ಅಂತ ಕೇಳಿದ್ರೆ ಪದವಿಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಮುಕುಂದ ಬ್ರಹ್ಮೇಂದ್ರ ಸ್ಫುಟ ಮಕುಟ ನೀರಾಜಿತ ಪದಾಂ. ಆ ಪದವಿಯಲ್ಲಿ ಇರೋದು ತಾಯಿಯ ಪಾದಗಳೇ. ಆ ಪದ, ಆ ಸ್ಥಾನ ಅಥವಾ ಆ ಪಾದ ಮುಕುಂದ, ಹರಿ, ಬ್ರಹ್ಮ ಮತ್ತು ಇಂದ್ರ ಮೊದಲಾದವರ ಕಿರೀಟದ ಪ್ರಭೆಯಿಂದ ಸ್ಫುಟವಾಗಿದೆ ಅದು. ಅಂತಹ ಪ್ರಭೆಯಿಂದ ಬೆಳಗತಾ ಇರುವ ಪಾದ ಮುದ್ರಾಂಕಿತವಾದಂತಹ ಸಾಯುಜ್ಯ ಪದವಿಯನ್ನೇ ನೀನು ಕೊಟ್ಟುಬಿಟ್ಟೆ. ಅಂದರೆ ವಾಕ್ಯವನ್ನು ಪೂರ್ಣ ಮಾಡಬೇಕು ಅಂತೂ ಇಲ್ಲ, ಅವರ ವಿವಕ್ಷೆಯನ್ನು ಅಷ್ಟು ಚೆನ್ನಾಗಿ ಮಕ್ಕಳ ಮಾತನ್ನು ತಿದ್ದುವಳು ತಾಯಿ. ಅರ್ಥವನ್ನು ಗ್ರಹಿಸಿ ಸರಿಯಾದ ಮಾತನ್ನು ಸಮರ್ಪಕವಾಗಿ ಆಡುವ ಹಾಗೆ ಮಾತನ್ನು ಕೊಡುವವಳು ಮಾತೇ. ಆದ್ದರಿಂದ ಮಾತೇ ಮಾತನ್ನು ಕೊಡುವಾಗ, ಮಗು ಅರ್ಧ ಮಾತಾಡುವಾಗ ಆ ಮಾತನ್ನು ತಾನೇ ಪೂರ್ತಿ ಮಾಡಿಕೊಂಡು ಅದರ ಅರ್ಥವನ್ನು ಅನುಗ್ರಹ ಮಾಡಿಬಿಡ್ತಾಳೆ. ಅಷ್ಟು ಅಪಾರವಾದಂತಹ ಕರುಣೆ ಈ ಮಹಾಕಾಲಿಗೆ ಇದೆ. ಅಂತಹ ಕರುಣಾಮಯಿಯಾದಂತಹ ಆ ತಾಯಿ ಮಕ್ಕಳ ಮೇಲೆ ಕೋಪ ಮಾಡೋದಿಲ್ಲ, ಮಕ್ಕಳ ದುರ್ಗುಣಗಳ ಮೇಲೆ ಕೋಪವನ್ನು ಮಾಡ್ತಾಳೆ. ಅವಳ ಒಂದು ಸಂಕಲ್ಪದಿಂದ ಅವಳು ನಿಜ ತನ್ನ ರೂಪವನ್ನು ಪ್ರಕಟಪಡಿಸಿದಾಗ ನಮಗೆ ಆ ದೇವಿ ಗೋಚರಿಸ್ತಾಳೆ. ಈ ಸಂದರ್ಭದಲ್ಲಿ ದೇವಿ ಹುಟ್ಟಿದಳು ಅಥವಾ ಪ್ರಾದುರ್ಭವಿಸಿದಳು ಅಂತ ನಾವು ವ್ಯವಹಾರ ಮಾಡುವಂಥದ್ದು. ಇಲ್ಲಿ ಏನಾಗುತ್ತದೆ, ಬೇರೆ ಬೇರೆ ದೇವತೆಗಳ ಒಂದು ತೇಜಸ್ಸು ಬರ್ತದೆ, ಆ ಎಲ್ಲ ತೇಜಸ್ಸು ಒಂದು ರಾಶಿಯಾಗಿ ಬಿಡುತ್ತದೆ. ಹೇಗಿದೆ ಅಂತ ಕೇಳಿದರೆ, ಅತೀವ ತೇಜಸ ಕೂಟಂ ಜ್ವಲಂತಮಿವ ಪರ್ವತಂ ದದೃಶುಸ್ತೆ ಸುರಾಸ್ತತ್ರ ಜ್ವಾಲಾವ್ಯಾಪ್ತ ದಿಗಂತರಂ. ಇಡೀ ದಿಕ್ಕುಗಳ ಮಧ್ಯಭಾಗದಲ್ಲಿ ಆ ತೇಜಸ್ಸು ದೊಡ್ಡ ಒಂದು ಅಗ್ನಿ ಪರ್ವತ ಹಾಗೆ, ಪರ್ವತದ ಹಾಗೆ. ಅದಕ್ಕೆ ಜ್ವಲಂತಮಿವ ಪರ್ವತಂ, ಒಂದು ತೇಜಸ್ಸಿನ ಪರ್ವತ ದೊಡ್ಡದು ಹೇಗಿರುತ್ತದೆ ಆ ರೀತಿಯಾಗಿ ಆ ಎಲ್ಲ ದೇವತೆಗಳ ಶರೀರದಿಂದ ಬಂದಂತಹ ತೇಜಸ್ಸು ಒಂದಾಗಿಬಿಟ್ಟು ಒಂದು ಪರ್ವತದ ಹಾಗೆ ಕಂಗೊಳಿಸ್ತಾ ಇರ್ತದೆ. ಆ ತೇಜಸ್ಸೇ ಒಂದು ಸ್ತ್ರೀ ರೂಪವನ್ನು ಪಡೆಯುತ್ತದೆ. ಅಲ್ಲೂ ಬಹಳ ಸ್ವಾರಸ್ಯವಾಗಿ ವರ್ಣನೆ ಮಾಡ್ತಾರೆ, ಯಾವ ಯಾವ ದೇವತೆಯ ಶಕ್ತಿ ಯಾವ ಯಾವ ರೂಪವನ್ನು ಆ ದೇವಿಯ ರೂಪವನ್ನು ಪಡೆಯಿತು, ದೇವಿಯ ಅವಯವಗಳಾಯಿತು ಅಂತ ಅಲ್ಲಿ ಕಥೆಯನ್ನು ಹೇಳ್ತಾರೆ. ಯದಭೂತ್ ಶಾಂಭವಂ ತೇಜಸ್ತೇನಾದಾಯತ ತನ್ಮುಖಂ. ಶಾಂಭವಂ ತೇಜ, ಶಂಭು ಅಂದರೆ ಪರಮೇಶ್ವರ, ಅವನ ತೇಜಸ್ಸು ಯಾವುದು ಹೊರಹೊಮ್ಮಿತೋ ಅದರಿಂದ ಆ ದೇವಿಯ ಮುಖವಾಯಿತಂತೆ. ಅಂತಹ ಪರಮೇಶ್ವರನ ತೇಜಸ್ಸಿನಿಂದ ದೇವಿಯ ಮುಖ. ಹಾಗೆ ಯಾಮ್ಯೇನ ಚಾಭವನ್ ಕೇಶ ಬಾಹವೋ ವಿಷ್ಣು ತೇಜಸ, ಅಂದರೆ ಯಮನ ಒಂದು ತೇಜಸ್ಸಿನಿಂದ ಆ ದೇವಿಯ ಕೂದಲುಗಳು, ಹಾಗೆ ವಿಷ್ಣುವಿನ ತೇಜಸ್ಸಿನಿಂದ ದೇವಿಯ ಭುಜಗಳು, ಬಾಹುಗಳು, ಬಾಹವೋ ವಿಷ್ಣು ತೇಜಸ. ಹೀಗೆ ಒಂದೊಂದು ಅವಯವಗಳು ಆ ದೇವತೆಗಳ ಅಂಶವಾದಂತಹ ತೇಜಸ್ಸಿನಿಂದ ಪ್ರಕಟಗೊಂಡಿತು.
ಮಾಯಾಶಬಲಿತವಾಗಿದ್ದರಿಂದಲೇ ಪರಬ್ರಹ್ಮಕ್ಕೆ ಪ್ರಪಂಚ ರೂಪವಾಗಿ ಪರಿಣಾಮ ಉಂಟಾಗಿದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಅಂತಹ ಒಂದು ವಿಷಯವನ್ನು ಇಟ್ಟುಕೊಂಡು ಭಗವತ್ಪಾದರು ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಅತ್ಯಂತ ಸ್ವಾರಸ್ಯವಾಗಿದೆ. ಅಂದರೆ ಈ ಪ್ರಪಂಚವೆಲ್ಲ ನಾವೇನು ಕಾಣ್ತಾ ಇದ್ದೇವೋ ಇದಕ್ಕೆಲ್ಲ ಕಾರಣ ಅಂತ ಹೇಳಿದರೆ ಈ ಮಾಯಾ, ಮಹಾಮಾಯ. ಅಂತಹ ಮಹಾಮಾಯೆಯನ್ನು ನಾವು ದೇವಿ, ಜಗದಂಬಿಕೆ, ಮಾತಾ ಎಂಬುದಾಗಿ ಸಂಬೋಧಿಸುತ್ತೇವೆ. ಅಂತಹ ಮಾತೆಯ ಚರಿತೆಯನ್ನು ಇಲ್ಲಿ ವರ್ಣಿಸಲಾಗಿದೆ. ಹಾಗೆ ಲಲಿತಾಶಾಸ್ತ್ರನಾಮದಲ್ಲಿ ಒಂದು ಮಾತು ಬರುತ್ತೆ, ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ. ಸೃಷ್ಟಿಕರ್ತ್ರಿಯವಳು, ಆದ್ರಿಂದಲೇ ಬ್ರಹ್ಮರೂಪಳಾಗಿದ್ದಾಳೆ. ಯಾಕೆಂದರೆ ಯಾವಾಗ ಮಾಯೆಯೊಡನೆ ಪರಮತತ್ವವು ಮಾಯೆಯೊಡನೆ ಸೇರುತ್ತದೆಯೋ ಆವಾಗ ಪ್ರಪಂಚವೆಲ್ಲ ಸೃಷ್ಟಿಯಾಗುತ್ತದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದ ಸೃಷ್ಟಿಕರ್ತ್ರಿಯಾಗಿದ್ದಾಳೆ ಇವಳು. ಹಾಗೆ ಗೋಪ್ತ್ರಿ, ಪ್ರಪಂಚವನ್ನೆಲ್ಲ ಸೃಷ್ಟಿಸಿದ ಪ್ರಪಂಚವನ್ನೆಲ್ಲ ರಕ್ಷಣೆ ಮಾಡತಕ್ಕಂಥವಳು. ಆದ್ದರಿಂದಲೇ ಗೋವಿಂದ ರೂಪಿಣಿ ಅಂದರೆ ಮಹಾವಿಷ್ಣು ಸ್ವರೂಪಳಾಗಿದ್ದಾಳೆ. ಹಾಗೂ ಸಂಹಾರವನ್ನು ಮಾಡ್ತಾಳೆ, ಎಲ್ಲ ಪ್ರಪಂಚವು ಪುನಃ ಪರತತ್ವದಲ್ಲಿ ನೆಲೆ ನಿಲ್ಲುವಂತೆ ಮಾಡ್ತಾಳೆ. ಆದ್ದರಿಂದ ಇವಳು ರುದ್ರರೂಪಿಣಿಯು, ಲಯಕಾರಿಣಿಯಾಗಿದ್ದರಿಂದ ರುದ್ರರೂಪಿಣಿಯೂ ಆಗಿದ್ದಾಳೆ ಎಂಬುದಾಗಿ ಲಲಿತಾ ಸಹಸ್ರನಾಮದ ಈ ನಾಮಗಳು, ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪ್ತ್ರಿ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ ಎಂಬ ಈ ನಾಮಗಳು ಭಗವತಿಯ ಮಹಾತ್ಮ್ಯವನ್ನು ವರ್ಣನೆ ಮಾಡ್ತಾ ಇದ್ದಾವೆ. ಅಂದರೆ ವಾಸ್ತವವಾಗಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರರಿಂದ ನಡೆಯತಕ್ಕಂತಹ ಯಾವ ಕ್ರಿಯಾಕಲಾಪಗಳಿದ್ದಾವೋ ಇದ್ದಾವೆ ಅಂತ ತಿಳ್ಕೊಂಡಿದ್ದೇವೋ ಆ ಎಲ್ಲ ಕ್ರಿಯಾಕಲಾಪಗಳು ಕೂಡ ಈ ಭಗವತಿಯ ಶಕ್ತಿಯಿಂದಲೇ ನಡೀತಾ ಇದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿಯೂ ಕೂಡ ಯಾವುದೋ ಒಂದು ಶಕ್ತಿ ಇರುವುದರಿಂದಲೇ ಅವರು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆ ಪರಶಕ್ತಿಯನ್ನೇ ನಾವು ಜಗದಂಬಿಕೆ ಎಂಬುದಾಗಿ ಹೇಳ್ತಾ ಇದ್ದೇವೆ. ಇದು ಭಗವತಿಯ ಒಂದು ವಿಶೇಷವಾದ ಮಹಾತ್ಮ್ಯ. ಯಾವಾಗ ಯುದ್ಧಕ್ಕಾಗಿ ಆ ಧೂಮ್ರಲೋಚನನು ಮುಂದೆ ಬರ್ತಾನೋ, ಮುಂದೆ ಓಡಿ ಬರ್ತಾನೋ, ಆವಾಗ ಒಮ್ಮೆ ಹುಂಕರಿಸಿ ಬಿಡ್ತಾಳೆ ಅಂಬಿಕೆ. ಅವಳ ಹುಂಕಾರ ಮಾತ್ರದಿಂದಲೇ ಆ ಧೂಮ್ರಲೋಚನನು ಭಸ್ಮವಾಗಿ ಬಿಡ್ತಾನೆ. ಆಮೇಲೆ ಅವನ ಅಷ್ಟು ದೊಡ್ಡ ಸೈನ್ಯ ಇತ್ತಲ್ಲ, ಆ ಸೈನ್ಯವನ್ನೆಲ್ಲ ಈ ದೇವಿಯ ವಾಹನವಾಗಿರತಕ್ಕಂತಹ ಸಿಂಹ, ಆ ದೇವಿ ಸಿಂಹವನ್ನು ವಾಹನವಾಗಿ ಮಾಡಿಕೊಂಡಿದ್ದಳು, ಆ ಸಿಂಹವು ಆ ಎಲ್ಲ ಸೈನ್ಯವನ್ನು ತಿಂದು ಹಾಕಿಬಿಡುತ್ತೆ. ಹೀಗೆ ಆ ಸೈನ್ಯವನ್ನು ಹೇಗೆ ನಾಶ ಮಾಡುತ್ತೆ ಅಂತ ಬಹಳ ಕ್ರೂರವಾಗಿ ನಾಶವನ್ನು ಮಾಡ್ತಾ ಇದೆ ಆ ಸಿಂಹ. ಅದನ್ನು ಬಹಳ ವಿವರಣೆ ಮಾಡ್ತಾರೆ ಇಲ್ಲಿ. ತಥೋ ಧೃತಡಃ ಕೋಪಾತ್ ಕೃತ್ವಾ ನಾದಂ ಸುಭೈರವಂ, ಜೋರಾಗಿ ಗರ್ಜನೆಯನ್ನು ಮಾಡಿತು. ಪಪಾತಾಸುರ ಸೇನಾಯಾಮ್ ಸಿಂಹೋ ದೇವ್ಯಾಸ್ವವಾಹನ, ದೇವಿಯ ವಾಹನವಾದ ಸಿಂಹವು ಆ ಅಸುರರ ಸೇನೆಯ ಮೇಲೆ ಎರಗಿತು. ಸುನಿಯತೇಂದ್ರಿಯ ತತ್ವಸಾರೈಹಿ ಮೋಕ್ಷಾರ್ಥಿಭಿರ್ ಮುನಿಭಿಹಿ, ಆ ಮುನಿಗಳು ಮೋಕ್ಷವನ್ನು ಬಯಸ್ತಾ ಇದ್ದಾರೆ. ಅವರು ಹೇಗಿರುವವರು ಅಂತ ಕೇಳಿದರೆ ಅಸ್ತ ಸಮಸ್ತ ದೋಷೈಹಿ, ಅವರ ಇಲ್ಲಿರುವಂತಹ ಎಲ್ಲ ದೋಷಗಳನ್ನು ಅವರು ಕಳ್ಕೊಂಡು ಆ ಮನಸ್ಸಿನಲ್ಲಿರುವಂತಹ ಮಾತಿನಲ್ಲಿರುವಂತಹ ಎಲ್ಲ ದೋಷಗಳನ್ನು ಅವರು ಬಿಟ್ಟುಬಿಟ್ಟು ಬರೀ ಧ್ಯಾನಮಗ್ನರಾಗಿ ಕೂತಿರ್ತಾರೆ. ಅವರು ಹೇಗಿದ್ದವರುಗಳೇ ಸುನಿಯತೇಂದ್ರಿಯ ತತ್ವಸಾರೈಹಿ, ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಯಾವುದೇ ಕಾರಣಕ್ಕೂ ನಮ್ಮ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳು ಹೊರಗಿನ ಪ್ರಪಂಚಕ್ಕೆ ಬಿಟ್ಟುಕೊಡುವುದಿಲ್ಲ ಅವರು, ಋಷಿಗಳು. ನಾವು ಏನು ಮಾಡ್ತೇವೆ, ದೇವಿಯ ಧ್ಯಾನಕ್ಕೆ ಕೂತ್ಕೊಳ್ತೇವೆ, ಅಲ್ಲೇನೋ ನೋಡ್ತೇವೆ, ಅಲ್ಲೇನೋ ಶಬ್ದ ಬರ್ತದೆ ಅದನ್ನು ಕೇಳ್ತೇವೆ, ನಮ್ಮ ಮನಸ್ಸು ದೇವಿಯ ಕಡೆ ಇರುವುದಿಲ್ಲ. ಮತ್ತು ನಮಗೆ ಹೇಗೆ ಸಿದ್ಧಿ ಆಗುವಂಥದ್ದು? ಆದರೆ ಋಷಿಗಳು ಹಾಗಿದ್ದವರಲ್ಲ. ಸುನಿಯತೇಂದ್ರಿಯ ತತ್ವಸಾರೈಹಿ, ಆ ಇಂದ್ರಿಯ ನಿಗ್ರಹವನ್ನು ಮಾಡಿರುವಂತಹವರು, ಕೇವಲ ನಿನ್ನನ್ನೇ ನಿರಂತರವಾಗಿ ಧ್ಯಾನ ಮಾಡ್ತಾ ಇರುವಂತಹವರು, ಎಲ್ಲ ಆ ದೋಷಗಳನ್ನು ತ್ಯಜಿಸಿರುವಂತಹವರು, ಅಂತಹ ಋಷಿಗಳು ಮೋಕ್ಷವನ್ನು ಬಯಸುವವರು. ಅವರೇ ಬಹಳ ಅಭ್ಯಾಸವನ್ನು ಮಾಡಿ, ಅದೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಭ್ಯಾಸ ಏನತ್ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ, ನಿರಂತರ ಅಭ್ಯಾಸದಿಂದ ವೈರಾಗ್ಯದಿಂದ ಆ ಧ್ಯಾನವನ್ನು ನಾವು ಹಿಡ್ಕೊಳ್ಳಿಕ್ಕೆ ಸಾಧ್ಯ, ಮನಸ್ಸನ್ನು ಹಿಡಿದಿಟ್ಕೊಳ್ಳಿಕ್ಕೆ ಸಾಧ್ಯ.
ಅಂತಹ ಋಷಿಗಳಿಗೆ ನಿನ್ನನ್ನು ಪಡೆಯುವಂಥದ್ದು ತಿಳ್ಕೊಳ್ಳುವಂಥದ್ದು ಕಷ್ಟ. ಹಾಗಿದ ಮೇಲೆ ಸಾಮಾನ್ಯ ಜನರಿಂದ ಹೇಗೆ ಸಾಧ್ಯ? ಆದ್ದರಿಂದ ಅಂದರೆ ಇದರಿಂದ ಏನು ನಾವು ತಿಳ್ಕೊಳ್ಬೇಕು ಅಂತ ಕೇಳಿದರೆ, ಹೇಗೆ ಋಷಿಗಳು ಎಲ್ಲ ಆ ಬಾಹ್ಯ ಪ್ರಪಂಚದ ಸುಖವನ್ನು ತ್ಯಜಿಸಿ ಆ ನಿಯತೇಂದ್ರಿಯರಾಗಿ ತದೇಕ ಚಿತ್ತದಿಂದ ಆ ದೇವಿಯ ಧ್ಯಾನವನ್ನು ಮಾಡಿ ತನ್ಮೂಲಕ ಆ ದೇವಿಯ ಸಾಕ್ಷಾತ್ಕಾರವನ್ನು ಮಾಡ್ತಾರೆ. ಅದೇ ರೀತಿ ನಾವು ನಿಧಾನವಾಗಿ ಹಂತ ಹಂತವಾಗಿ ತೊಡಗಿಸಿಕೊಂಡರೆ ಮಾತ್ರ ಆ ದೇವಿಯ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ. ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ, ಶಾರದೆ ಪಾಹಿ ಮಾಂ ಶಂಕರ ರಕ್ಷ ಮಾಂ.